ಇದರ ದಳಗಳನ್ನು ಬಿಡಿಸ್ಕೊಳ್ಳೋಣ. ಬಿಡಿಸ್ಕೊಂಡಾಗಿದೆ. ತುರಿದಿರುವ ಕ್ಯಾರೆಟ್ ಅರ್ಧ ಕೆ ಜಿ, ಅರ್ಧ ಲೀಟರ್ ಹಾಲು, ಕುದಿತಾ ಇರಲಿ. ಹಾಲು ಕಾಯ್ತಾ ಇದೆ. ಈಗ ತುರಿದಿರುವಂತಹ ಕ್ಯಾರೆಟನ್ನು ಅದಕ್ಕೆ ಹಾಕ್ತೀನಿ. ಗುಲಾಬಿ ದಳಗಳನ್ನು ಅದಕ್ಕೆ ಸೇರಿಸ್ತಿದ್ದೀನಿ. ಮಿಕ್ಸ್ ಮಾಡಿಕೊಳ್ಳಿ. ಮುಚ್ಚಳ ಮುಚ್ಚಿ ಮಧ್ಯಮ ಗಾತ್ರದ ಹುರಿಯಲ್ಲಿ ಬೇಯೋಕೆ ಬಿಡಿ. ಆಲ್ಮೋಸ್ಟ್ ಬೆಂದಿದೆ. ಈಗ ಹಾಲು ಭತ್ತ ತನಕನೂ ಅದನ್ನು ಬೇಯಿಸೋಣ. ಹಾಲು ಸಂಪೂರ್ಣವಾಗಿ ಹಿಂಗಿದೆ. ಈಗ ಸಕ್ಕರೆ ಕಾಲು ಕೆ ಜಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಸಂಪೂರ್ಣವಾಗಿ ಕರಗಬೇಕು. ಕರಗಿ ನೀರಾಗಿ ಕುದಿತಾ ಇದೆ. ಇದು ಗಟ್ಟಿ ಪಾಕತನ ಆಗೋ ತನಕನೂ ಹೀಗೆ ಮುಂದುವರಿಸೋಣ. ಪಾಕಕ್ಕೆ ಬರ್ತಾ ಇದೆ. ಗಟ್ಟಿಯಾಗಿದೆ. ಈಗ ಅರ್ಧ ಕಪ್ಪಿನಷ್ಟು ತುಪ್ಪ ಹಾಕಿದ್ದೀನಿ.
ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಬಿಡುವ ತನಕ ಕಾಯಿಸ್ಕೋಬೇಕು. ಹಲ್ವಾ ತಳ ಬಿಟ್ಟಿದೆ. ರುಚಿಕರವಾದ ಕ್ಯಾರೆಟ್ ಗುಲಾಬಿ ಹಲ್ವಾ ಸವಿಯಲು ಸಿದ್ಧ. ಒಂದು ಹಿಡಿ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪೌಡರ್ ಮಿಕ್ಸ್ ಮಾಡಿದೆ.